ಶುಭ ವೇಳೆಯೇ ವಧು ಹೈಡ್ರಾಮಾ. ಮಂಗಳಸೂತ್ರ ಕಟ್ಟುವಾಗ ಕುಸಿದು ಬಿದ್ದಂತೆ ನಾಟಕ ಮಾಡಿದ್ದಾಳೆ ವಧು. ತಾಳಿ ಕಟ್ಟುವ ಶುಭ ವೇಳೆಯೇ ವಧು ಹೈಡ್ರಾಮಾ ಮಾಡಿದ್ದಾಳೆ. ಮಂಗಳಸೂತ್ರ ಕಟ್ಟುವಾಗ ಕುಸಿದು ಬಿದ್ದಂತೆ ನಾಟಕ ಮಾಡಲಾಗಿ ಮೈಸೂರಲ್ಲಿ ಕೊನೆಯ ಕ್ಷಣದಲ್ಲಿ ಮದುವೆ ಮುರಿದು ಬಿದ್ದಿದೆ. ಕುಸಿದು ಬಿದ್ದಂತೆ ನಟಿಸಿ ಮದುವೆ ಬೇಡ ಅಂತ ಯುವತಿ ಹೇಳಿದಾಳೆ. ಪ್ರೇಮಿಯನ್ನೇ ಮದುವೆ ಆಗ್ತೀನಿ ಅಂತ ಯುವತಿ ಹೇಳಿದಾಳೆ. ಆನಂತರ ಮೈಸೂರಿನ ವಿದ್ಯಾಭಾರತಿ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ ಇದು. ಏನೇ ತಾಳಿ ಕಟ್ಟಬೇಕು ಆ ಸಂದರ್ಭದಲ್ಲಿ ವಧು ಹೈಡ್ರಾಮಾ ಮಾಡಿದಾಳೆ. ಕುಸಿದು ಬಿದ್ದಂತೆ ನಟಿಸಿ ಮದುವೆ ಬೇಡ ಅಂತ ಹೇಳಿದಾಳೆ ಯುವತಿ. ಮೈಸೂರಿನ ಸುಣ್ಣದಕೇರಿ ವಧು ಸಿಂಚನ ಈ ರೀತಿ ಹೈಡ್ರಾಮಾ ಮಾಡಿರೋದು. ಸಿಂಚನ ಜೊತೆ ಎಚ್ ಡಿ ಕೋಟೆಯ ಯುವಕನ ಜೊತೆ ಮದುವೆಯನ್ನ ಮಾಡಲಾಗ್ತಾ ಇತ್ತು. ಮದುವೆಗೆಲ್ಲ ಸಿದ್ಧತೆ ಆಗಿತ್ತು. ಕೊನೆ ಕ್ಷಣ ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಂತಹ ಸಂದರ್ಭದಲ್ಲಿ ಆಕೆ ಕುಸಿದು ಬಿದ್ದಂತೆ ನಾಟಕ ಮಾಡಿದ್ದಾಳೆ. ಸುಣ್ಣದಕೇರಿಯ ಪಕ್ಕದ ಮನೆಯ ಯುವಕನ ಜೊತೆಗೆ ಸಿಂಚನ ಲವ್ವಿ ಡವಿ ಇತ್ತು. ಸಿಂಚನ ಪ್ರಿಯಕರನಿಂದ ಮದುವೆ ಆಗದಂತೆ ಮೆಸೇಜ್ ಬಂದಿರುತ್ತೆ. ಹೀಗಾಗಿ ತಾಳಿ ಕಟ್ಟುವ ವೇಳೆ ಮದುವೆ ಆಗಲ್ಲ ಅಂತ ಸಿಂಚನ ಹೇಳಿದಾಳೆ. ಮಂಗಳಸೂತ್ರ ಕಟ್ಟುವಾಗ ಕುಸಿದು ಬಿದ್ದಂತೆ ಹೀಗಾಗಿ ನಾಟಕ ಮಾಡಲಾಗಿದೆ. ಮದುವೆಗಾಗಿ 5 ಲಕ್ಷ ಖರ್ಚು ಮಾಡಿದ್ರು ವರನ ಪೋಷಕರು. ಚಿನ್ನ ರೇಷ್ಮೆ ಸೀರೆಗಾಗಿ ಖರ್ಚು ಮಾಡಿದ್ರು. ಲಕ್ಷ ಲಕ್ಷ ಹಣವನ್ನ 5 ಲಕ್ಷ ಖರ್ಚು ಮಾಡಿದ್ರು. ಮದುವೆ ಆಗಲ್ಲ ಎಂದ ವಧುವನ್ನ ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸರು. ಇನ್ನೇನು ಮದುವೆ ಆಗಬೇಕು, ಕೊನೆ ಕ್ಷಣ ತಾಳಿ ಕಟ್ಟಬೇಕು ಆ ಸಂದರ್ಭದಲ್ಲಿ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ ಸಿಂಚನಾಗೆ. ಹೀಗಾಗಿ ಕುಸಿದು ಬಿದ್ದಂತೆ ಆಕ್ಟ್ ಮಾಡಿದ್ದಾಳೆ, ನಾಟಕ ಮಾಡಿದ್ದಾಳೆ. ನಂತರ ಮದುವೆ ಮುರಿದು ಬಿದ್ದಿದೆ. ಕುಸಿದು ಬಿದ್ದು ನಾನು ಈ ಮದುವೆ ಆಗೋದಿಲ್ಲ, ಪ್ರೀತಿಸಿದ ಯುವಕನನ್ನೇ ಮದುವೆ ಆಗ್ತೀನಿ ಅಂತ ಆಕೆ ಹೇಳಿದ್ದಾಳೆ. ಹೀಗಾಗಿ ಕೊನೆ ಕ್ಷಣದಲ್ಲಿ ಮದುವೆ ನಿಂತೋಗಿತ್ತು. ಮೈಸೂರಿನ ವಿದ್ಯಾಭಾರತಿ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆಗೆ ಎಲ್ಲ ಸಿದ್ಧತೆ ಆಗಿತ್ತು, ಇನ್ನೇನು ಕೊನೆ ಕ್ಷಣ ತಾಳಿ ಕಟ್ಟಬೇಕು ಅಷ್ಟೇ. ಆ ಸಂದರ್ಭದಲ್ಲಿ ವಧು ಈ ರೀತಿ ಹೈಡ್ರಾಮಾವನ್ನ ಮಾಡಿದ. ಮದುವೆಗಾಗಿ 5 ಲಕ್ಷ ಖರ್ಚು ಮಾಡಿದ್ರು ವರನ ಪೋಷಕರು. ಚಿನ್ನ ರೇಷ್ಮೆ ಸೀರೆ ಎಲ್ಲವನ್ನ ಸಹ ಖರೀದಿ ಮಾಡಿದ್ರು. ಅದಕ್ಕೆ 5 ಲಕ್ಷ ಖರ್ಚು ಆಗಿದೆ. ಇಷ್ಟೆಲ್ಲ ಖರ್ಚು ಮಾಡಿ ಮದುವೆಗೆ ಮುಂದಾದವರಿಗೆ ಈ ರೀತಿ ಶಾಕ್ ಎದುರಾಗಿದೆ. ಕಲ್ಯಾಣ ಮಂಟಪದಲ್ಲಿ ತಾಳಿ ಕಟ್ಟಿಸಿಕೊಳ್ಳೋ ಬದಲು ಅಲ್ಲಿ ಡ್ರಾಮಾ ಮಾಡಿದ್ದಾಳೆ ಯುವತಿ. ಕುಸಿದು ಬಿದ್ದಿದ್ದಾಳೆ. ನಂತರದಲ್ಲಿ ನಾನು ಪ್ರೀತಿಸಿದ ಯುವಕನನ್ನೇ ಮದುವೆ ಆಗ್ತೀನಿ ಅಂತ ಹೈಡ್ರಾಮಾ ಮಾಡಿದ್ದಾಳೆ. ಸಿಂಚನ ಪ್ರಿಯಕರನಿಂದ ಮದುವೆ ಆಗಬೇಡ ಅನ್ನುವಂತಹ ಮೆಸೇಜ್ ಬಂದಿರುತ್ತೆ. ಹಾಗಾಗಿನೇ ತಾಳಿ ಕಟ್ಟುವ ಸಂದರ್ಭದಲ್ಲಿ ಆಕೆ ಕುಸಿದು ಬಿದ್ದಂತೆ ಕಲ್ಯಾಣ ಮಂಟಪದಲ್ಲಿ ಆಕ್ಟ್ ಮಾಡ್ತಾಳೆ. ಕೇಳಿದೀವಿ ನಾವು ನಗ್ನ ಪತ್ರಿಕೆ ಪ್ರಿಂಟ್ ಹೊಡ್ಸೋದು ಅಂತ. ಎಂಗೇಜ್ಮೆಂಟ್ ಆತರ ಏನೋ ಮಾಡ್ಕೊಂಡಿದ್ರ? ಎಂಗೇಜ್ಮೆಂಟ್ ಅಲ್ಲಿ ಖುಷಿಯಾಗಿ ಇದ್ರು, ಖುಷಿಯಾಗಿ ಇದ್ರು. ರಾತ್ರಿ ಫೋಟೋ ವಿಡಿಯೋ ಎಲ್ಲ ಖುಷಿಯಾಗಿ ಹುಡುಗನ ಜೊತೆ ತೆಗೆಸ್ಕೊಂಡ್ಲು. ಆಯ್ತಾ, ರಾತ್ರಿ ಒಂದು ಮೆಸೇಜ್ ಬಂತು ನಮ್ಮ ತಮ್ಮನ ಫೋನ್ಗೆ, ಆ ಹುಡುಗಿನ ನೀವು ಮದುವೆ ಮಾಡ್ಕೋಬೇಡಿ, ಆ ಹುಡುಗಿ ಕ್ಯಾರೆಕ್ಟರ್ ಸರಿಗಿಲ್ಲ ಅಂತ ನಮ್ಮ ತಮ್ಮನ ಫೋನ್ಗೆ. ಫೋನ್ ಬಂದ್ರೆ ಬೇರೆಯವ್ರು ಮಾಡಿರೋದು, ಅವ್ರು ಪ್ರೀತಿಸಿರೋ ಹುಡುಗನ್ ಇವ್ಳು ಕೊಟ್ಟರೋದು ಏನೋ ಗೊತ್ತಿಲ್ಲ. ನಾವು ತಕ್ಷಣ ಹುಡುಗಿ ಮನೆಗೆ ಫೋನ್ ಮಾಡಿದ್ರು, ಹಿಂಗ್ ಮೆಸೇಜ್ ಬರ್ತೈತೆ ಏನು ಎಂತು ಅಂತ ಕೇಳಿದಕ್ಕೆ ಅವಳಂದು ನಾನು ಏನು ಮಾಡಿಲ್ಲ, ನನ್ ಮೇಲೆ ಯಾರಿಗೂ ಹೊಟ್ಟೆ ಕಿಚ್ಚ ಐತೆ, ಯಾರೋ ನಂಬರ್ ತಗೊಂಡು ನನ್ಗೆ ಹಿಂಗ್ ಮಾಡ್ತವ್ರೆ, ನಿಮ್ ತಮ್ಮ ನನ್ಗೆ ಇಷ್ಟನೇ ಮದುವೆ ಮಾಡ್ಕೊಳಕ್ಕೆ, ನಂದೇನು ಪ್ರಾಬ್ಲಮ್ ಇಲ್ಲ ಅಂತ ಕೇಳಿದ್ರು. ರಾತ್ರಿನು ಓದೋ ನಿನ್ನೆ ಛತ್ರಕ್ಕೆ ಹೋಗೋದು, ಸಂಜೆ ಛತ್ರಕ್ಕೆ ಬರ್ಬೇಕಾದ್ರೆ 2 ಗಂಟೆ ಕರೆಕ್ಟ್ ಆಗಿ ಅವ್ರ ಮನೆಗೆ ಹೋದೆ. ಏನು ನಿಮ್ದು ವಿಚಾರ, ನನ್ನ ತಮ್ಮನ ಜೀವನ ನೀವು ಹಾಳು ಮಾಡಬೇಡಿ, ಆಯ್ತಾ, ಇಷ್ಟ ಇದ್ರೆ ಮದುವೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಲವಂತ ಇಲ್ಲ ಅಂತ ನಾವು ಕೇಳ್ದೋ. ಇಲ್ಲ ನನ್ಗೆ ಇಷ್ಟನೇ, ನನ್ನ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ ತಮ್ಮ ಇಷ್ಟನೇ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನು ಎಲ್ಲಾ ಸಂಸ್ಕಾರನು ಮಾಡಿಸ್ಕೊಂಡು ಎಲ್ಲಾ ರೀತಿನು ಮಾಡಿಸ್ಕೊಂಡು ಹುಡುಗನ ಜೊತೆನು ಚೆನ್ನಾಗಿತ್ತು, ಅಪ್ಪ ಅಮ್ಮ ಎಲ್ಲಾರು ಬಂದಿರೋರೆಲ್ಲ ಆಲ್ಬಿಡೋ ಗಂಟನು ಚೆನ್ನಾಗಿತ್ತು. ತಾಲಿ ಕಟ್ಟೋ ಸಮಯಕ್ಕೆ ಬಿದೋದು, ಬಿದೋಗ್ಬಿಟ್ಟು ನೀರ್ ಕುಡಿಸಿದ್ರು, ನೀರ್ ಕುಡಿಸ್ಬಿದೋದ್ಲು. ಇನ್ನು ಈ ಮದುವೆಯ ವರ ಆದಂತಹ ಅವರ ಅಣ್ಣ, ವರನ ಅಣ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಶಂಕರ್ ಅಂತ. ನಮಸ್ತೆ ಶಂಕರ್ ಅವರೇ. ಶಂಕರ್ ಅವರೇ ನಮಸ್ತೆ. ಈಗ ಆಗಬಾರ್ದಾಗಿತ್ತು, ಆಗೋಯ್ತು. ಈಗ ಏನಾದ್ರೂ ಹುಡುಗಿ ಈ ಹಿಂದೆ ಮದುವೆ ಆಗೋದಿಲ್ಲ ಅಂತ ಏನಾದ್ರೂ ಹೇಳಿದ್ರಂತ? ಇಲ್ಲ ಇಲ್ಲ ಮೇಡಮ್, ಯಾವ್ದು ಹೇಳಿರಲಿಲ್ಲ ಯಾರಿಗೂ.
ಯಾಕಂದ್ರೆ ಸುಮಾರು ಸಲ ಕೇಳಿದಾರೆ ಅವಳು ಕೋಪ ಕಂಡಾಗೆಲ್ಲ ಕೇಳಿದಾರೆ ನಿಮ್ಗೆ ಇಷ್ಟ ಇಲ್ವಾ ಏನು ಅಂತ ಎಲ್ಲ ಕೇಳಿದಾರೆ ಅಂದ್ರು ಹುಡುಗಿ ನನ್ಗೆ ಇಷ್ಟನೇ ಅಂತ ಎಲ್ಲ ಅನ್ಬಿಟ್ಟು ಮೊಬೈಲ್ ಎಲ್ಲ ತೆಗೆಸ್ಕೊಂಡು ಗಾಡಿಲೆಲ್ಲ ಅಂದ್ರೆ ಒಂದ್ಸಲ ಎಲ್ಲ ಕರ್ಕೊಂಡೆಲ್ಲ ಹೋಗಿದಾರೆ ಖುಷಿಯಾಗೆ ಇದೆಲ್ಲ ಎಲ್ಲ ಟೈಮ್ ಅಲ್ಲ ತಾಳಿ ಕಟ್ಟಕ ಕೈ ತಾಳಿ ಎತ್ಕೊಂಡ ತಕ್ಷಣ ನನಗೆ ಮದುವೆ ಇಷ್ಟ ಇಲ್ಲ ನಾನು ಬೇರೆ ಹುಡುಗನ ಲವ್ ಮಾಡ್ತಾ ಇದೀನಿ ಅಂದ್ಬಿಟ್ಟು ಸ್ಟಾಪ್ ಮಾಡಿಸ್ತೀವಿ ಮೇಡಮ್. ಶಂಕರ್ ಅವರೇ, ನಿನ್ನೆ ಸಹ ಬೇರೆ ಪ್ರೋಗ್ರಾಮ್ ಇತ್ತು, ಎಂಗೇಜ್ಮೆಂಟ್ ಆ ತರದೆಲ್ಲ ಇತ್ತು, ಹಾಗೆಲ್ಲ ಖುಷಿಯಾಗಿದ್ರ? ಖುಷಿಯಾಗಿದ್ರು ಮೇಡಮ್, ಎಲ್ಲಾದ್ರೂ ಹಾಗೇನು ಅನ್ಸಿಲ್ಲ. ಈಗ ಅವ್ರು ಸಿಂಚನ ಅವರ ಮನೆಯವ್ರು ಏನ್ ಹೇಳ್ತಿದ್ದಾರೆ ಶಂಕರ್ ಅವರೇ? ಅದು ಮನೆಯವರು ಮೇಡಮ್ ಫಸ್ಟ್ ಒಂದು ಹಿಂಗೆ ಆಗಿತ್ತಂತೆ, ಅವ್ರ ಹತ್ರನು ಒಂದ್ 2 ಲಕ್ಷ ದುಡ್ಡು ಇಸ್ಕೊಂಡು ಅವ್ರ ಹತ್ರನು ಕಿತ್ತಿ ಹಿಂಗೆ ಮುರಿದು ಬಿದ್ದಿತ್ತಂತ. ಇದು ಇದು ನಮಗ್ ಗೊತ್ತಾಗಿರ್ಲಿಲ್ಲ, ಇವಾಗ ಬಾಯ್ಬಿಟ್ಟಿದ್ದಾರೆ. ಇದು ಮೂರನೇ ಎಂಗೇಜ್ಮೆಂಟ್ ಅಂತ. ಇದು ಇದು ಮದುವೆ ಸ್ಟೇಜ್ ಬಂದು ಲಾಸ್ಟ್ ಫೈನಲ್ ಗೆ ಇದ್ ಮಾಡಿದ್ದಾರೆ ಮೇಡಮ್. ಶಂಕರ್ ಅವರೇ, ನೀವು ಮದುವೆ ಮಾತುಕತೆ ನಡೆಸೋ ಸಂದರ್ಭದಲ್ಲಿ ಇದೇನು ಗೊತ್ತಾಗಿರ್ಲಿಲ್ವಾ ಹಾಗಾದ್ರೆ ನಿಮ್ಗೆ? ಮೇಡಮ್ ಪಕ್ಕದಲ್ಲೆಲ್ಲ ವಿಚಾರಿಸೋ ಎಲ್ಲ ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿನೆ ಅಂತ ಎಲ್ಲ ಹೇಳಿದ್ರು. ಅವ್ರ ಸಂಬಂಧಿಕರು ಮಾತಾಡಕ್ ಬಿಟ್ಟಿರ್ಲಿಲ್ವಂತ ಅವರು. ಓಕೆ, ಅವ್ರ ಸಂಬಂಧಿಕರು ಯಾರು ಮಾತಾಡಕ್ ಬಂದ್ರು ಅವ್ರು ಸರಿಲ್ಲ ಇವ್ರು ಸರಿಲ್ಲ ಅನ್ಕೊಂಡು ಇಟ್ಟರೆ ಅಂತ ಒಟ್ಟಲ್ಲಿ. ಓಕೆ, ಈಗ ಹೇಗ್ ಗೊತ್ತಾಯ್ತು ಶಂಕರ್ ಅವರೇ ನಿಮ್ಗೆ? ಈ ಹಿಂದೆನೆ ಬೇರೆ ಹುಡುಗನ್ ಸಹ ಬೇಡ ಅಂದಿದ್ರು, ಇದು ಇವಾಗ ಅವರೇ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಅವ್ರ ಸಂಬಂಧಿಕರೇ ಹೇಳ್ತಾ ಇದಾರೆ ಮೇಡಮ್. ಈಗ ಒಂದು ಮದುವೆ ನಾಳೆ ನಂಗೆನೆ ಆ ಹುಡುಗನೇ ಬಿಟ್ಟೋದ ಅಂತ ಒಂದಂತಂದ್ರೆ, ಒಂದು ಎಂಗೇಜ್ಮೆಂಟ್ ಅಲ್ಲಿ ಬಿಟ್ಟೋದ್ರಂತೆ, ಹುಡುಗಿದೇನು ತಪ್ಪಿರ್ಲಿಲ್ಲ ಅಂತಂದ್ರೆ ಈ ಸಲ ಈ ಹುಡುಗಿನೇ ಬಿಟ್ಟದ್ಲು. ಈಗ ಓಕೆ ಶಂಕರ್ ಅವರೇ, ಅದೇ ಮದುವೆ ಮಾತುಕತೆ ಆಗೋ ಸಂದರ್ಭದಲ್ಲಿ ಸಂಬಂಧಿಕರ ಜೊತೆ ನೀವು ಮಾತೆ ಆಡಿಲ್ಲ ಹಾಗಾದ್ರೆ? ಇಲ್ಲ ಮೇಡಮ್, ನಾನು ಮಾತಾಡಿಲ್ಲ. ಅಲ್ಲಿ ಮಾತಾಡಿದ್ರೆ ಈ ತರದ ಒಂದು ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ ನಿಮ್ಗೆ? ಮೇಡಮ್ ಫಸ್ಟ್ ಒಂದ್ಸಲ ಈಗ ನನ್ನ ತಮ್ಮ ಯಾಕೋ ಕೋಪ ತಗೊಂಡು ಯಾವ ಏನೇ ಮಾತಾಡಿದ್ರು ಕೋಪ ತಗೊಳ್ತಾಳೆ ಏನು ಅಂತ ಕೇಳಿ ನೋಡಿ, ಇಷ್ಟ ಇಲ್ವಾ ಅಂತ ಎಲ್ಲ ಕೇಳಿಸ್ತ. ಅವಾಗ ಕೇಳ್ದಾಗ್ಲೂ ಇಲ್ಲ ನಮ್ಗೆಲ್ಲ ಹುಡುಗ ಎಲ್ಲ ಇಷ್ಟ ಆಗಿದಾನೆ, ಹುಡುಗನೇ ಬರಲ್ಲ ನಮ್ಮ ಮನೆಗೆ ಜಾಸ್ತಿ ಅಂತಂದ. ನಾವ್ ಹೇಳ್ದು 3 ತಿಂಗಳ ಗಂಟ ಇನ್ನೇನು 3 ತಿಂಗಳು 2 ತಿಂಗಳು ಮದುವೆ ಆಯ್ತಪ್ಪ, ಯಾಕೆ ಓಡ್ಕೊಂಡು ನಿಂತೈತೆ ಇಲ್ಲಿ, ನಿಮ್ ಏನಾಯ್ತು ಯಾರಾದ್ ನೋಡ್ದೆ ಇರೋ, ಇನ್ನ 2 ತಿಂಗಳು ಮದುವೆ ಆದ್ಮೇಲೆ ನಿಮ್ ಹೆಂಡತಿ ಕರ್ಕೊಂಡು ನಿಂತಾಳೆ ನೀವು ಅಂತ ನಾನ್ ಅನ್ಕೊಂಡಿದ್ದ. ನಾವು ಶಂಕರ್ ಅವರೇ, ಎಂಗೇಜ್ಮೆಂಟ್ ಯಾವಾಗ ಆಗಿದ್ದು, ಎಷ್ಟು ದಿನ ಆಯ್ತು ಎಂಗೇಜ್ಮೆಂಟ್ ಆಗಿ? ಮೇಡಮ್ 2 ತಿಂಗಳಾಗಿದೆ ಎಂಗೇಜ್ಮೆಂಟ್ ಆಗಿ. ನಿಮ್ ತಮ್ಮ ಏನಾದ್ರು ಹೇಳ್ತಾ ಇದ್ರ ಹುಡುಗಿ ಬಗ್ಗೆ, ಅಂದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ ಮಾತಾಡ್ಕೊಳ್ತಾ ಇರ್ತಾರೆ ಹುಡುಗ ಹುಡುಗಿ ಆತರ ಏನಾದ್ರು? ಮೊಬೈಲ್ ಮೊಬೈಲ್ ಇಲ್ಲ ಆತರ ಅಂತ ಅಂದ್ಲಂತೆ, ಮೊಬೈಲ್ ತಗೊಬಿಟ್ಟಿದಾನೆ, 30,000 ಕೊಟ್ಟು ಮೊಬೈಲ್ ತಗೊಬಿಟ್ಟಿದಾನೆ. ಓಕೆ, ಅಂದ್ರೆ ಏನೇ ಒಂದ್ ಮಾತಾಡಿದ್ರು ಕೋಪ ಮಾಡ್ಕೊಳ್ತಾ ಇಲ್ಲ ಅಂತ ಫುಲ್ಲು, ನಾನು ಅಲ್ಲಿಗೆ ಬರಲ್ಲ ಇಲ್ಲಿಗೆ ಬರಲ್ಲ ಅನ್ಕೊಂಡು. ಅದಕ್ಕೆ ನನ್ನ ತಮ್ಮ ಏನು ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಕೇಳಿ ನೋಡಿ ಒಂದ್ಸಲ ಸುಮ್ನೆ, ಯಾಕಂದ್ರೆ ಇನ್ನೊಂದು ಹುಡುಗಿ ಜೀವನದಲ್ಲಿ ಆಟ ಆಡೋದು ನಾವು ಗಾಡಿ ಅಂತೆಲ್ಲ ಕೇಳ್ದ ಅವ್ನು, ನನ್ನ ಕೇಳಿಸ್ತ ಅವ್ನು ನಮ್ಮನ್ನ. ಆಗ ಅವ್ರ ಮನೇಲಿ ಹೋಗಿ ಕೇಳಿದಾಗ ನಮ್ಮ ಹುಡುಗಿ ಆತರ ಏನಿಲ್ಲ, ನಮ್ಮ ತಾಯಿ ಸತ್ಯವಲ್ಲು ನಮ್ದು ಆ ತರ ಪ್ರಾಬ್ಲಮೇ ಇಲ್ಲ ನಮ್ಗೆ, ಏನು ಇದಿಲ್ಲ ನಮ್ಗೆ ಅನ್ಬಿಟ್ಟು ನಮ್ ಸುಳ್ಳು ಹೇಳ್ಕೊಂಡೇ ಬಂದ್ರು ಮೇಡಮ್ ಅವರು. ಶಂಕರ್ ಅವರು ಹುಡುಗಿ ಮನೆಯವರಿಗೆ ನೆನ್ನೆ ಹೇಳಿದ್ರಂತೆ. ಶಂಕರ್ ಅವ್ರೆ, ಆಗ್ಲಾದ್ರೂ ನೀವು ಸಂಬಂಧಿಕರನ್ನ ಭೇಟಿಯಾಗಿ ಅಕ್ಕಪಕ್ಕ ಇರೋರ್ನ ವಿಚಾರಿಸಬಹುದಾಗಿತ್ತಲ್ವಾ, ಅದನ್ನು ಮಾಡ್ಲಿಲ್ವಾ? ಮೇಡಮ್ ಅಕ್ಕಪಕ್ಕದವ್ರು ವಿಚಾರಿಸಕ್ಕೆ ಬಿಡ್ತಾ ಇರ್ಲಿಲ್ಲ ಅವರು, ಅವ್ ಸರಿಲ್ಲ ಇವ್ರು ಸರಿಲ್ಲ ಅನ್ಕೊಂಡೇ ಬರ್ತಾ ಇದ್ರು ಇವರು ಹುಡುಗಿ ಮನೆಯವರು. ಈಗ ಮೇಡಮ್ ನಾವು ಅಂದ್ರೆ ಏನೋ ಸರಿಲ್ವನೋ ಅನ್ಕೊಂಡು ನಾವು ಸುಮ್ನ ಆದ. ನಾವು ಇವಾಗ ಈಗ ಮದುವೆಗೆ ಬಂದಿರೋರೆಲ್ಲ ಪ್ರತಿಯೊಂದು ಹೇಳ್ತಾ ಇದಾರೆ, ಮದುವೆಗೆ ಬಂದು ಒಂಥರ ಮದುವೆ ಹತ್ತಿರಕ್ಕೆ ಬಂದು ಮುರಿದೋಯ್ತು, ಒಂದು ಎಂಗೇಜ್ಮೆಂಟ್ ಅಲ್ಲೂ ಮುರಿದೋಯ್ತು, ಇದು ಮೂರನೇದು ಅಂತ ಹೇಳ್ತಿದಾರೆ ಮೇಡಮ್. ಅಲ್ಲ ಶಂಕರ್ ಅವರೇ, ನಿಮ್ ತಮ್ಮಂಗೆ ಮೊದ್ಲೇ ಗೊತ್ತಾಗಿರುತ್ತೆ ಹಾಗಾದ್ರೆ ಹುಡುಗಿಗೆ ಇಷ್ಟ ಇಲ್ಲ ಅಂತ, ಯಾಕಂದ್ರೆ ಕರೆಕ್ಟ್ ಆಗಿ ಮಾತಾಡ್ತಿರ್ಲಿಲ್ಲ ಅಂತ ನೀವೇ ಹೇಳ್ತಿದ್ದೀರಾ? ಹೌದು, ಅಂದ್ರೆ ಹುಡುಗಿಗೆ ಇಷ್ಟ ಇರ್ಲಿಲ್ಲ ಅಂತಲ್ಲ, ನಾ ಹುಡುಗಿ ಕೇಳಿದಾಗೆಲ್ಲ ನನಗೆ ತುಂಬಾ ಇಷ್ಟ ಕಂಡ್ರೆ ಅಂತೆಲ್ಲ ಹೇಳ್ಕೊಂಡು ಮೊಬೈಲ್ ಎಲ್ಲ ತೆಗೆದ್ಕೊಂಡಿದ್ದಲ್ಲ ಮೇಡಮ್ ಅದ್ರಲ್ಲಿ. ಅವ್ಳು ಕೋಪತಿ ಅಂದ್ರೆ ಟೈಮಲ್ಲೆಲ್ಲ ಅವನು ಏನ್ ಕೋಪತ್ಕತಿ ಅಂತ ಕೇಳಿದಾಗೆಲ್ಲ ಏನಿಲ್ಲ ನನ್ಗೇನು ತಲೆ ನೋವು ಇದೆ ಹಂಗೆ ಇದೆ ಹಿಂಗೆ ಅನ್ಕೊಂಡು ಮನೆಯವ್ರ ಹತ್ರ ಹೋಗಿ ಅವ್ರ ತಾಯಿ ಹತ್ರನು ಮಾತಾಡ್ತಿದ್ದಾರೆ. ಮಾತಾಡ್ಸಾಗ ನಮ್ ತಾಯಿ ಸತ್ಯವ್ಳು ಆತರ ಏನಿಲ್ಲ ನಮ್ಗೆ, ನಾವು ತುಂಬಾ ಚೆನ್ನಾಗಿ ಇರ್ತೀವಿ ಮದುವೆ ಆಯ್ತೀನಿ ಅನ್ಕೊಂಡೆಲ್ಲ ಒಪ್ಕೊಂಡು ಈಗ ಲಾಸ್ಟ್ ಫೈನಲ್ ಅಲ್ಲಿ ತಾಳಿ ಕಟ್ಟ ಟೈಮಲ್ಲಿ ನನ್ಗೆ ಇಷ್ಟ ಇಲ್ಲ ಅನ್ಬಿಟ್ಟು ಆ ಹುಡುಗನ್ ಕರೆಸ್ತಾ ಮೇಡಮ್ ನಾವು ಇಡ್ಲಿ ಟೇಷನ್ ಹತ್ರನೇ ಇದೀವಿ. ಈಗೇನ್ ಹೇಳ್ತಿದಾರೆ ಅಲ್ಲಿ ಪೋಷಕರು, ಇಷ್ಟೆಲ್ಲ ಆಗೋಯ್ತಲ್ಲ ನಮ್ ಹುಡುಗಿ ತುಂಬಾ ಒಳ್ಳೆಯವಳು ಅಂತೆಲ್ಲ ನಿಮಗೆ ಹೇಳಿದ್ರು, ಯಾರ ಜೊತೆನೂ ಮಾತಾಡೋಕ್ ಬಿಟ್ಟಿಲ್ಲ ನಿಮಗೆ ಸಂಬಂಧಿಕರ ಹತ್ರ, ಈಗೇನ್ ಹೇಳ್ತಿದಾರೆ ಹಾಗಾದ್ರೆ?
ಇವಾಗ ಏನು ಮಾಡಿದ್ದಾರೆ ಮೇಡಮ್, ಎಲ್ಲ ಸ್ಟೇಷನ್ ಕೂಡ ಕೂತಿದ್ದಾರೆ ಹೋಗಿ ಈಗ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಶಂಕರ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.